ಹಲೋ ಫ್ರೆಂಡ್ಸ್, ಬಾಳೆಹಣ್ಣಲ್ಲಿ ಸಿಂಪಲ್ ಆಗಿರೋ ಹಲ್ವಾ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಬಾಳೆಹಣ್ಣನ್ನು ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲ ಪೌಡರ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಪಾಕ ರೆಡಿ ಮಾಡ್ಕೊಳ್ಳಿ. ಸೊ ಪಾಕ ಸ್ವಲ್ಪ ಗಟ್ಟಿ ಬಂದರೆ ಒಳ್ಳೆಯದು ಫ್ರೆಂಡ್ಸ್. ಸೊ ನೋಡಿ, ನೀವು ಪಾಕನ ನೀಟಾಗಿ ಮಿಕ್ಸ್ ಮಾಡಿದಷ್ಟು ನಿಮ್ಮ ಹಲ್ವಾ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ನೀವು ಬನಾನಾದು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಳೆಹಣ್ಣಿನ ಹಸಿ ವಾಸನೆ ಹೋಗೋವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ. ಆಮೇಲೆ ನೀವು ಬೆಲ್ಲ ಜೋನಿ ಏನು ರೆಡಿ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಜೋನಿಯನ್ನು ಈ ಬನಾನಾ ಮಿಕ್ಸ್ಚರ್ಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಆ್ಯಡ್ ಮಾಡಿ ನೀಟಾಗಿ ಕಲಸ್ಕೊಳ್ಳಿ. ನೀವು ಯಾವಾಗವರೆಗೂ ಕಲಸ್ಕೊಬೇಕಂದ್ರೆ ನಿಮ್ಮ ಹಲ್ವಾ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಕಲಸ್ಕೊಬೇಕು. ಆಮೇಲೆ ಏಲಕ್ಕಿ ಪೌಡರ್ ಹಾಕಿದ್ರೆ ನಿಮ್ಮ ಹಲ್ವಾ ಇನ್ನೂ ಒಳ್ಳೆ ಅರೋಮಾ ಬರುತ್ತೆ, ಇನ್ನು ಒಳ್ಳೆ ಟೇಸ್ಟ್ ಸಮೇತ ಬರುತ್ತೆ. ಆಮೇಲೆ ನಾನು ಸ್ವಲ್ಪ ತುಪ್ಪ ಒಂದು ಪ್ಲೇಟಿಗೆ ಹಾಕಿ, ನಾನು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀರಲ್ವಾ ಆ ಮಿಕ್ಸ್ಚರನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಮಾಡಿ ನಿಮ್ಮ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಫ್ರೆಂಡ್ಸ್. ಆಮೇಲೆ ಒಂದು 2 hours ನೀವು ಇದನ್ನು ಡ್ರೈ ಮಾಡೋಕ್ಕೆ ಇಟ್ಟರೆ ನಿಮ್ಮ ಬನಾನಾ ಹಲ್ವಾ ರೆಡಿ ಟು ಸರ್ವ್. ಪ್ಲೀಸ್ ನೀವು ಟ್ರೈ ಮಾಡಿ, ಹೆಂಗಾಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್.